ಇವತ್ತು ನಮ್ಮದು ಸಲ್ಲಿಸ್ತಿದ್ದೇವೆ. ವಿಸಿಟ್ ಮಾಡಿದ್ದೆ ನನ್ನ ಕ್ಷೇತ್ರದ ಎಲ್ಲ ಧಾರ್ಮಿಕ ಕೇಂದ್ರ, ಬಹುಶಃ ನಮ್ಮ ಎಲ್ಲ ಇರುವಂಥ ಉಲ್ಲಾಲ ದರ್ಗಾ, ಬುಲಿಯಾರ್ ದರ್ಗಾ, ಮಂಜರಾಂಡಿ ದರ್ಗಾ, ಅದೇ ರೀತಿ ಎಲ್ಲ ದೇವಸ್ಥಾನಗಳು, ಸೋಮೇಶ್ವರ ದೇವಸ್ಥಾನ, ಮಲ್ಲೇಶ್ವರ ದೇವಸ್ಥಾನ, ರಕ್ತೇಶ್ವರಿ ದೇವಸ್ಥಾನ, ಶ್ರೀರಾಮ ಮಧ್ಯಂದ ಬಿಲ್ಲವ ನಾರಾಯಣ ಗುರು ಮಂದಿರ, ಅದೇ ರೀತಿ ಇನ್ನು ಮುಂದೆ ಸೈನ್ಸ್ ಅಪೇಷನ್ ಚರ್ಚ್, ಬೆಳಗ್ಗೆ ನಮ್ಮ ಪನೀರ್ ಚರ್ಚ್, ಮತ್ತು ನಮ್ಮ ಭಗವತ್ ಕ್ಷೇತ್ರಕ್ಕೆ, ಹಾಗೆ ರೀತಿ ನಮ್ಮ ವೈದ್ಯನಾಥ ಉಲಾಲ, ಎಲ್ಲ ಜಾತಿ ಧರ್ಮದ ಮತ್ತು ಕೊರಗಜ್ಜ ಕಟ್ಟೆಗೆ ಎಲ್ಲ ಕಡೆ ಕೂಡ ಇವತ್ತು ಅದು ನಿನ್ನೆ ಕೊರದ ಪ್ರಸ್ಥಾನ ಕೂಡ ಭೇಟಿ ಕೊಟ್ಟಿದೆ. ನನ್ನ ಕ್ಷೇತ್ರದ ಎಲ್ಲ ಜಾತಿ ಎಲ್ಲ ವರ್ಗದ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಗುರು ಹಿರಿಯರ ಒಂದು ಶಕ್ತಿಗಳ ಇವತ್ತು ನಾವು ಒಂದು ಆಶೀರ್ವಾದ ಪಡ್ಕೊಂಡಿದ್ದೇವೆ. ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಈಗ ಎಸ್ ಟಿ ಪಿ ಕೂಡ ಕಂಟೆಸ್ಟ್ ಮಾಡಿರೋದ್ರಿಂದ ಲಾಸ್ಟ್ ಎಂತ ಕಷ್ಟ ಇದೆ ಇಲ್ಲ ಈ ಸರಿ ಈಸಿ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳಿಗೆ ಅವಕಾಶ ಇದೆ. ಸೊ ನಾವು ಇನ್ನೊಂದು ಪಕ್ಷ ನೋಡಿ ನಾವು ಚುನಾವಣೆಗೆ ನಿಲ್ಲಿಲ್ಲ. ನಾವು ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ನಮ್ಮ ಮತದಾರರು, ನಮ್ಮ ಜನಸಾಮ ಹಿರಿಯರು ಅವರು ನಾವು ಚುನಾವಣೆಗೆ ನಿಂತಿದ್ದೆ, ನಾವು ಅವ್ರಿಗೆ ಕೆಲಸ ಮಾಡಿದ್ದು. ಸೊ ನಮ್ಮ ಮುಂದೆ ಯಾರಿದ್ದಾರೆ ಅಂತ ಪ್ರಶ್ನೆ ಅಲ್ಲ. ಎಷ್ಟು ಜನ ಇದ್ದ ಅಷ್ಟು ಜನಕ್ಕೆಲ್ಲ ನಿಲ್ಲಬಹುದು, ನಿಲ್ಲಬೇಕಲ್ಲ. ಮತ್ತೆ ಇಲ್ಲಿ ಮಂಗಳೂರು ಮೊಹಿದ್ದೀನ್ ಬಾಬಾ ಕಾಂಗ್ರೆಸ್ ಲೀಡರ್ ಇದ್ದವರು, ಮತ್ತೆ ಜೆ ಡಿ ಎಸ್ ಸೇರ್ಪಡೆಗೊಳ್ತಾ ಇದ್ದಾರೆ. ಒಂದು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಸೊ ನಿಮ್ಮ ಮೇಲೂ ಒಂದು ಆರೋಪ ಮಾಡಿದ್ದಾರೆ, ಟಿಕೆಟ್ ತಪ್ಪಿಸೋದಕ್ಕೆ ಯು ಟಿ ಖಾದರ್ ಅವರು ಒಬ್ಬರು ಕಾರಣ ಅಂತ. ಬಹುಶಃ ಇವತ್ತು ಮೊಹಿದ್ದೀನ್ ಬಾಬಾ ಅವ್ರಿಗೆ ಕೂಡ ಒಬ್ಬರು ಹಿರಿಯರು ಮತ್ತು ಮುಂದೆ ಮಾಜಿ ಶಾಸಕರು ಕೂಡ ಇದು ಎಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಮತ್ತು ಹಿರಿಯ ನಾಯಕ ಅಂತ ರಾಹುಲ್ ಗಾಂಧೀಜಿಯವರು, ಕೆ ಪಿ ಸಿ ಸಿ ಅಧ್ಯಕ್ಷರು, ಸಿ ಎಲ್ ಪಿ ನಾಯಕರು, ಎ ಸಿ ಸಿ ಸುರ್ಜೇವಾಲ, ಎ ಸಿ ಕೆ ಸಿ ವೇಣುಗೋಪಾಲ್ ಇವರ ಮಧ್ಯದಲ್ಲಿ ಚರ್ಚೆಗೆ ತೀರ್ಮಾನ ಮಾಡುವಂಥದ್ದು ಅದು ಅಲ್ಲಿ ಬಂದಂಥ ತೀರ್ಮಾನ. ಈ ಮಧ್ಯದಲ್ಲಿ ಅಷ್ಟು ದೊಡ್ಡ ಮಟ್ಟದ ನಾಯಕ ನಾನು ಇನ್ನೂ ಕೂಡ ಆಗಲಿಲ್ಲ. ಅವರಿಗೆ ಹೇಳಿ ಇದನ್ನು ಬದಲ ಮಾಡಲಿಕ್ಕೆ ಅಂತ ನಮ್ಮಿಂದ ಆಗಲಿಲ್ಲ. ಸೊ ಎಲ್ಲ ವಿಚಾರ ದೇವರಿದ್ದಾನೆ, ಸತ್ಯ ಸತ್ಯ ದೇವರು ನೋಡಿಕೊಳ್ತಾನೆ. ಸೊ ಅದನ್ನು ನಾವು ದೇವರ ಕೈಗೆ ಬಿಟ್ಟಿದ್ದೇವೆ. ಅಲ್ಲ, ಈ ಸಲ ಎಸ್ ಡಿ ಪಿ ಐಯಿಂದ ಘಟಾನುಘಟಿ ನಾಯಕರು ನಿಲ್ಲಿಸಿದ್ದಾರೆ, ಅದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ, ಯಾಕಂದರೆ ಗೆಲುವಿನ ಇದು ತುಂಬ ಕಷ್ಟ ಆಗುತ್ತೆ ಅನ್ನೋದೊಂದು ವಿಮರ್ಶೆ ಮಾಡ್ತಾ ಇದ್ದಾರೆ. ಮಾಡಲಿ, 13ನೇ ತಾರೀಕಲ್ಲಿ ಆದಷ್ಟು ವಿಮರ್ಶನೆ ಮಾಡಲಿ, ಅವ್ರಿಗೂ ಟೈಮ್ ಪಾಸ್ ಆಗ್ತದೆ. 13ನೇ ತಾರೀಕಿಗೆ ಬಂದಾಗ ಗೊತ್ತಾಗ್ತದೆ ಯಾರು ಘಟಾನುಘಟಿ, ಯಾರು ನಿಜವಾದ ಗಟ್ಟಿ ಅಂತ ಹೇಳಿ ಎಲ್ಲ 13ನೇ ತಾರೀಕು ಗೊತ್ತಾಗ್ತದೆ. ಅಲ್ಲಿ ತನಕ ಅವ್ರಿಗೆ ಫ್ರೀ ಬಿಡುವ. ಎಸ್ ಡಿ ಪಿ ಯಾವುದೇ ಲೆಕ್ಕಕ್ಕೆ ಇಲ್ಲ ಅಂತ ನಾವು ನೋಡಿ, ನಮ್ಮ ಪ್ರತಿಪಕ್ಷ ಯಾರನ್ನ ನಾವು ನೋಡಿ ಚುನಾವಣೆ ನಿಲ್ಲುವುದೇ ಇಲ್ಲ. ನಮ್ಮ ಕಾರ್ಯಕರ್ತರನ್ನು, ನಶ್ಯತ ಜನರನ್ನು ಮತ್ತು ಅವ್ರು ನೋಡಿ ನಾವು ಒಟ್ಟಿಗೆ, ಇವರೆಲ್ಲ ನಮ್ಮ ಶಕ್ತಿ. ಇದಕ್ಕಿಂತ ಕೆಳಗೆ ಇನ್ನೂ ದುಡಿಯುವವರು ಬಹಳಷ್ಟು ಜನ ಇದ್ದಾರೆ. ಅವರ ಪ್ರೀತಿ, ಅವರ ಪ್ರೇರಣೆ, ಅವರ ಧೈರ್ಯ ನಮಗೆ ಮತ್ತಷ್ಟು ದೊಡ್ಡ ಆತ್ಮವಿಶ್ವಾಸ ಇವತ್ತು ಕೊಟ್ಟಿದೆ. ನಮ್ದು ಎರಡೇ ಸೌಹಾರ್ದಿತವಾದ ಸಮಾಜ, ಅಭಿವೃದ್ಧಿಯ ಪ್ರದೇಶ, ಎರಡಕ್ಕೆ ನಾವು ಯಾವ ತ್ಯಾಗಕ್ಕೂ ನಾವತ್ತು ಸಿದ್ಧರಿದ್ದೇವೆ. ಮತ್ತು ಮೊಹಿದ್ದೀನ್ ಬಾಬಾ ಅವರಿಗೆ ನಾನು ಬೆಳಿಗ್ಗೆ ನಿನ್ನೆ ಕೂಡ ಮಾತಾಡಿದ್ದೆ, ಇವತ್ತು ಬೆಲೆ ಕೂಡ ನಾನು ಮಾತಾಡಿದ್ದೇನೆ. ರಾಜ್ಯಕ್ಕೆ ಯಾವಾಗ ನಿಂತ ನೀರಲ್ಲ, ದುಡುಕಬೇಡಿ, ತಾಳ್ಮೆಯಿಂದ ಇರಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಚರ್ಚೆ ಮಾಡಿಕೊಂಡು ತೀರ್ಮಾನ. ಕೆಲವೊಂದು ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ಕೆಲವೊಂದು ಕಡೆ ಸಿಕ್ಕಲಿಲ್ಲ, ಆದ್ರೆ ಯಾವುದು ದುಡುಕಿನ ಆ ಕ್ರಮ ತಗೊಳ್ಬೇಡಿ ಅಂತೇಳಿ ನಾನೊಬ್ಬ ಸೋದರನಾಗಿ ಅವ್ರು ವಿನಂತಿಸಿದ್ದೇನೆ. ನನ್ನ ಹೆಸರು ಯಾಕೆ ಹೇಳ್ತಾ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ. ಆಯ್ತು, ಇದ್ರ ಬಗ್ಗೆ ನಾವು ಸಿಕ್ಕಿದ ಚರ್ಚೆ ಮಾಡ್ತೇನೆ. ಇನ್ನೊಂದು ಹೇಳಿರೋದು, ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ನ ಮಾರಾಟ ಮಾಡಿದ್ದಾರೆ ಎಲ್ರಿಗೂ, 2 ಕೋಟಿನೇ ತಲೆನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಜನ ನೋವಿನಲ್ಲಿದ್ದಾಗ, ಬೇಸರದಲ್ಲಿದ್ದಾಗ ಕೆಲವೊಂದು ವಿಚಾರ ಹೇಳಿರ್ಬೋದು, ಅದು ನಿಜವಾದ ಉದ್ದೇಶ ಆಗಿ ಅವರು ಇರಲಿಕ್ಕೆ ಇಲ್ಲ. ಇದರಲ್ಲಿ ಅಂಥದ್ದು ಯಾವುದಿಲ್ಲ. ನಾವೆಲ್ಲ ಒಂದು ಕಪ್ ಕಾಪಿ ಕೊಡದೆ ಇಷ್ಟು ಸಲ ಟಿಕೆಟ್, ಮಂತ್ರಿ ಸ್ಥಾನ ಎಲ್ಲ ಕೂಡ ಯಾವ ನಾಯಕರಿಗೆ ಒಂದು ಕಾಪಿ ಕೂಡ ನಾವು ಕೊಡಲಿಲ್ಲ. ಡಿ ಕೆ ಶಿವಕುಮಾರ್ ರಾಜ್ಯ ಅಧ್ಯಕ್ಷರಾದ ಸಂದರ್ಭದಲ್ಲಿ, ಸಿ ಎಲ್ ಪಿನ್ ಸಿದ್ದರಾಮಯ್ಯ ಸಂದರ್ಭದಲ್ಲಿ, ಬಹುಶಃ ನನ್ನನ್ನು ಡೆಪ್ಯೂಟಿ ಲೀಡರ್ ಮಾಡುವಾಗ ಕೂಡ ಯಾವುದೇ ಇಲ್ಲ. ಅವರು ನೋಡಿಕೊಂಡು, ಅರ್ಹತೆ ನೋಡಿಕೊಂಡು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡಿ, ಒಂದು ಟಿಕೆಟ್ ಹೇಗೆ ಹೆಚ್ಚಿಗೆ ಸಾಧಾರಣ ಎಲ್ಲ ಚುನಾವಣೆ ಆಗುವಂಥದ್ದು, ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಬೇರೆ ಬೇರೆ ಪಕ್ಷದ ಪರಿಸ್ಥಿತಿ ನೀವು ನೋಡಿ, ಅಲ್ಲಿ ಶಾಸಕರಿಗೆ, ಮಂತ್ರಿಗಳಿಗೆ, ಅವ್ರಿಗೆ ಯಾರಿಗೂ ಕೂಡ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸೊ ಒಂದು ವಿಚಾರದಲ್ಲಿ ಬಂದಿದೆ, ಅದು ಅದನ್ನೇ ಇಟ್ಕೊಂಡು ಪಕ್ಷದ ನಾಯಕರ ಪರವಾಗಿ ಮಾತಾಡುವಂಥದ್ದು, ಪಕ್ಷದ ಬಗ್ಗೆ ವಿರುದ್ಧ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.